ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಹಲವಾರು ಸ್ಟಾಕ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಎಲ್ಲ ಸ್ಟಾಕ್ಗಳು ಕೂಡ ನಿನ್ನೆ ಹಾಗೂ ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ Q3 ರಿಸಲ್ಟ್ ನ ಅನೌನ್ಸ್ ಮಾಡಿರುವಂತಹ ಕಂಪನಿಗಳು. ಅವುಗಳ ರಿಸಲ್ಟ್ಗೆ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ನಾಳೆ ಈ ಸ್ಟಾಕ್ಗಳನ್ನ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಹಾಗೆ ನಾನು ಹಲವಾರು ಸಲ ಹೇಳಿರುವ ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳು ನ್ಯೂಸ್ ಪಾಸಿಟಿವ್ ಇದೆ ಅಂದ ತಕ್ಷಣ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡೋದಿಲ್ಲ, ಕೆಲವೊಂದ್ಸಲ ನೆಗೆಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡ್ತವೆ. ಆ ವಿಷಯನ ಕೂಡ ನೀವು ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ. ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ, ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಆದ್ರೂ ಬರಬಹುದು, ಪಾಸಿಟಿವ್ ರಿಯಾಕ್ಷನ್ ಆದ್ರೂ ಬರಬಹುದು ಸ್ಟಾಕ್ ಅಲ್ಲಿ, ಯಾಕಂದ್ರೆ ಶಾರ್ಟ್ ಟರ್ಮ್ ಇಮಿಡಿಯೇಟ್ ರಿಯಾಕ್ಷನ್ ಕೊಡ್ತಾರೆ. ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇರೋದೇ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಮೊದಲನೇ ಕಂಪನಿ ಅರ್ಚಿಯಾನ್ ಕೆಮಿಕಲ್, ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀವಿ, ಹಾಗೂ ನಾನು ಕೂಡ ಸಾಕಷ್ಟು ಸಲ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ. ಸೇಲ್ಸ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ ಆನ್ ಇಯರ್ ಆಗ್ಬಹುದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು. ಕೆಮಿಕಲ್ ಸೆಕ್ಟರ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ಕಂಪನಿಗಳು ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದಾವೆ. ಸ್ಟಿಲ್ ಈ ಕಂಪನಿಯಲ್ಲಿ ಅದು 3% ಅಪ್ ಇದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು. ಹಾಗೆ ಎಬಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ ಆನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಿ ಅಷ್ಟು ಸ್ವಲ್ಪ ಮಟ್ಟಿಗೆ ಅಪ್ ಇದೆ, ಬಟ್ ಎರಡು ಕಡೆ ಅಪ್ ಇದೆ, ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ನೋಡೋಣ ನಾಳೆ ಯಾವ ರೀತಿ ಸ್ಟಾಕ್ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ಸ್ಟಾಕ್ ಅನ್ನ ನಿಮ್ಮ ರಡಾರ್ಲ್ಲಿ ಇಟ್ಕೊಳ್ಬಹುದು, ಜೊತೆಗೆ ಇನ್ವೆಸ್ಟ್ ಮಾಡಿರೋರು ಇದರ ಡೀಟೇಲ್ ನಂಬರ್ ಅನ್ನು ಕೂಡ ಚೆಕ್ ಮಾಡಬಹುದು. ನೆಕ್ಸ್ಟ್ ಸಲ್ಸಾರ್ ಟೆಕ್ನೋ, ಈ ಸ್ಟಾಕ್ ಬಗ್ಗೆ ಅಂತೂ ತುಂಬಾ ಪ್ರಶ್ನೆಗಳು ಬರ್ತಾ ಇದಾವೆ ಇತ್ತೀಚೆಗೆ, ಎಸ್ಪೆಷಲಿ ಬೋನಸ್ ಎಕ್ಸ್ ಡೇಟ್ ಆದ್ಮೇಲೆ, ಜೊತೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದೆ. ಸೊ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಒಂದು ಒಳ್ಳೆ ಸುದ್ದಿ ಏನಂತಂದ್ರೆ ಕಂಪನಿಯ ನಂಬರ್ಸ್ ನೋಡಬಹುದು. 26% ಜಂಪ್ ಕಂಡು ಬಂದಿದೆ ಸೇಲ್ಸ್ ಅಲ್ಲಿ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್. ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 56% ಜಂಪ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 57% ಜಂಪ್ ಇದೆ. ಸೊ ಓವರ್ ಆಲ್ ಸಲ್ಸಾರ್ ಟೆಕ್ನಾಲಜಿ ಅಥವಾ ಸಲ್ಸಾರ್ ಟೆಕ್ನೋ ಇಂಜಿನಿಯರಿಂಗ್ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ. ಖಂಡಿತ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಈ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಸ್ಟಾಕ್ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು, ಹಾಗಾಗಿ ನಾಳೆ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕ್ ಕೂಡ ಮಾಡಬಹುದು. ಹಾಗಂತ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ, ಖಂಡಿತ ಒಳ್ಳೆ ನಂಬರ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ. ಸೊ ಸ್ಟಾಕ್ ಪಾಸಿಟಿವ್ ಆದ್ರೂ ರಿಯಾಕ್ಟ್ ಮಾಡಲಿ, ನೆಗೆಟಿವ್ ಆದ್ರೂ ರಿಯಾಕ್ಟ್ ಮಾಡಲಿ, ಹೋಲ್ಡ್ ಮಾಡಬಹುದು ಆರಾಮಾಗಿ ಅಂತ ನಂಬರ್ಸ್. ನೆಕ್ಸ್ಟ್ ತುಂಬಾ ಜನ ಇನ್ವೆಸ್ಟ್ ಮಾಡಿರುವಂತ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತ ಸ್ಟಾಕ್ ಅಂತಂದ್ರೆ ಅದು ಅಪೋಲೋ ಮೈಕ್ರೋ ಸಿಸ್ಟಮ್ಸ್. ಕಂಪನಿಯ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ನೋಡಬಹುದು, 11% ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ, ಎಬಿಟ್ ಅಲ್ಲೂ ಕೂಡ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ, ಎಲ್ಲಾ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಅಂತೂ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ. ಸೊ ನಿಮ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ಮೇಲೆ. ಸೊ ನೋಡೋಣ ಇದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ. ನೆಕ್ಸ್ಟ್ ತಿರುಪತಿ ಫೋರ್ಜ್, ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಸ್ಟಾಕ್ ಪ್ರೈಸ್ ಗಳು ಕಡಿಮೆ ಇದ್ದಾಗ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇರುತ್ತೆ. ಈ ಕಂಪನಿಯ ನಂಬರ್ಸ್ ಕೂಡ ರಿಲೀಸ್ ಆಗಿದೆ, ನಂಬರ್ಸ್ ಚೆನ್ನಾಗಿದೆ ನೋಡಬಹುದು. ಹಾಗೆ ನಂಬರ್ಸ್ ನೋಡಬಹುದು, ಸಂಖ್ಯೆನ 32 ಕೋಟಿ ಕಂಪನಿಯ ಟೋಟಲ್ ಸೇಲ್ಸ್, ಕಂಪನಿ ನೆಟ್ ಪ್ರಾಫಿಟ್ 2 ಕೋಟಿ. ಯಾಕಂದ್ರೆ ಸಣ್ಣ ಕಂಪನಿ ಅಂದ್ರೆ ನಂಬರ್ಸ್ ಕೂಡ ಸಣ್ಣದಾಗೆ ಇರುತ್ತೆ, ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಇಯರ್ ಆನ್ ಇಯರ್ 93% ಜಂಪ್ ಕಂಡು ಬಂದಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಂತೂ ಮೋರ್ ದನ್ 100% ಪ್ರಾಫಿಟ್ ಆಗಿದೆ. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ತಿರುಪತಿ ಫೋರ್ ಜನ ನಾಳೆ. ನೆಕ್ಸ್ಟ್ ಅಫೆಲ್ ಇಂಡಿಯಾ, ಇದರ ನಂಬರ್ಸ್ ಅನ್ನ ನೋಡಬಹುದು, ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 33% ಜಂಪ್ ಇದೆ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್. ಸೊ ಓವರ್ ಆಲ್ ಅಫೆಲ್ ಇಂಡಿಯಾ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಇದನ್ನು ಕೂಡ ನಾಳೆ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಮಿರ್ಜಾ ಇಂಟರ್ನ್ಯಾಷನಲ್, ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ, ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ. ಸೊ ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು, ಎಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಕ್ಸ್ಟ್ ಕ್ಲೀನ್ ಸೈನ್ಸ್, ಈ ಕಂಪನಿ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ, ಅದರಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಡೌನ್ ಇದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಇಯರ್ ಆನ್ ಇಯರ್ ಸ್ಟಿಲ್ ಡೌನ್ ಇದೆ 18%, ಎಬಿಟ್ ಅಲ್ಲೂ ಕೂಡ 20% ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 25% ಡೌನ್ ಇದೆ. ಸೊ ಇಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಸೇಮ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಇಯರ್ ಆನ್ ಇಯರ್ ಡೌನ್ ಇದೆ, ಎಬಿಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಳ್ಬಹುದು, ಕ್ಲೀನ್ ಸೈನ್ಸ್ ಟೆಕ್ನಾಲಜಿ ನಾಳೆ. ನೆಕ್ಸ್ಟ್ ಸರ್ದಾ ಎನರ್ಜಿ, ಇದರಲ್ಲಿ ನೋಡಬಹುದು ಸೇಲ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ, ಎಬಿಟ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬಹುದು, ಇಲ್ಲೂ ಕೂಡ ನೆಟ್ ಪ್ರಾಫಿಟ್ ಅಲ್ಲಿ 11% ಡೌನ್ ಇದೆ. ಸೊ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್
ಸೊ ನಾನಂತೂ ಇದ್ರ ಬಗ್ಗೆ ಸಾಕಷ್ಟು ಸಲ ವಿಡಿಯೋ ಕವರ್ ಮಾಡಿದೆ, ಎಸ್ಪೆಷಲಿ ಸಿ ಡಿ ಎಸ್ ಎಲ್ ಅಂಡ್ ಬಿ ಎಸ್ ಸಿ ಎರಡನ್ನು ಕೂಡ ಕವರ್ ಮಾಡಿದೆ ಜೊತೆಯಾಗಿನ. ಯಾಕೆಂತಂದ್ರೆ ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ಈ ಕಂಪನಿಯ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಈಗ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ, ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಕೂಡ ಜಾಸ್ತಿ ಇದ್ದಾರೆ. ಸೊ ಈ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಯಾವ ರೀತಿ ಬೆಳೆದಿದೆ ಅಂತ. ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇರಬಹುದು, ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿ ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ. ಹಾಗಾಗಿ ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ಯಾವ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಜಾಸ್ತಿ ಬರಬಹುದು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಂತೂ ಮಾರ್ಕೆಟ್ ಆಲ್ ಟೈಮ್ 50 ಬಂದಾಗೆಲ್ಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದು. ಸೊ ಅದನ್ನ ಬಿಸ್ನೆಸ್ ಅಲ್ಲೂ ಕೂಡ ಪ್ರಾಕ್ಟಿಕಲ್ ಆಗಿ ಈಗ ನೋಡಬಹುದು. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ತುಂಬಾ ದೊಡ್ಡ ಮಟ್ಟದ ಚೇಂಜಸ್ ಇಲ್ಲ, ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ ಆನ್ ಇಯರ್ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ನಾಳೆ ಏನಾದ್ರೂ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದ್ರೂ ಕೂಡ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮುಳುಗೋಕೆ ಸಾಧ್ಯನೇ ಇಲ್ದಿರುವಂತಹ ಕಂಪನಿ. ನಾನು ಹಿಂದೆ ಅದೇ ರೀತಿ ತಮ್ಮನೇಲ ಹಾಕಿ ವಿಡಿಯೋ ಕವರ್ ಮಾಡಿದ್ದೆ, ಯಾಕೆಂದ್ರೆ ಡೆಪಾಸಿಟರಿ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕಂಪನಿ. ಮಾರ್ಕೆಟ್ ಪಾರ್ಟಿಸಿಪೆಂಟ್ ಜಾಸ್ತಿ ಆದಷ್ಟು ಇವುಗಳಿಗೆ ಲಾಭ ಜಾಸ್ತಿ. ಹಾಗಾಗಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ, ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಕೊಡುತ್ತೆ ಈ ಕಂಪನಿಯ ನಂಬರ್ಸ್ ಗೆ ಅಂತ. ಯಾರಿಗೊತ್ತು ನಾಳೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಅಂತ ನೆಗೆಟಿವ್ ರಿಯಾಕ್ಟ್ ಮಾಡಬಹುದು. ಸೊ ಹಾಗೆ ನಾವು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ, ಜಸ್ಟ್ ಹೋಲ್ಡ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಎಸ್ಬಿಐ ಅಲ್ಲಿ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ. ಇಲ್ಲಿ ನೋಡಬಹುದು 15,888 ಕೋಟಿಯಿಂದ 11,598 ಕೋಟಿಗೆ ಬಂದಿ. ಸೊ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಎರಡು ಕಡೆ ಕೂಡ. ಹಾಗೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ನಾಳೆ ಮಾರ್ಕೆಟ್ ಅಲ್ಲಿ ಇರುತ್ತೆ ಎಸ್ಬಿಐ ನಂಬರ್ಸ್ ಗೆ ಅಂತ. ನೆಟ್ ಪ್ರಾಫಿಟ್ ಅಲ್ಲಿ ಅಂತೂ ಡೌನ್ ಇದೆ, ಬಟ್ ಎಬಿಟ್ ಹಾಗೆ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಅಸೆಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಮೇ ಬಿ ಆ ಕಾರಣಕ್ಕೆ ಏನಾದ್ರೂ ಪಾಸಿಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡಬಹುದು. ನೋಡೋಣ, ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ರಿಲಯನ್ಸ್ ಪವರ್. ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ, ಆರ್ ಪವರ್ ಬಗ್ಗೆ ಹೇಳಿ, ಆರ್ ಪವರ್ ಬಗ್ಗೆ ಹೇಳಿ ಅಂತ. ನಾನು ಇಂಟೆನ್ಷನಲಿ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ತೀನಿ, ಯಾಕಂದ್ರೆ ಇದರಲ್ಲಿ ಫಂಡಮೆಂಟಲ್ಸ್ ಏನು ಪಾಸಿಟಿವ್ ಇಲ್ಲ. ಸುಮ್ಮನೆ ಇಂಥ ಸ್ಟಾಕ್ ಗಳನ್ನ ಕವರ್ ಮಾಡಿ ಟೈಮ್ ವೇಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಾನೆ ನಾನು ಕವರ್ ಮಾಡೋದಿಲ್ಲ. ಬಟ್ ಇವತ್ತು ರಿಸಲ್ಟ್ ಬಂದಿದೆ, ಹಾಗಾಗಿ ಮುಂದೆ ತರ್ತಾ ಇದೀನಿ ರಿಸಲ್ಟ್. ನೋಡಬಹುದು ಸೇಲ್ಸ್ ಅಲ್ಲಿ ಪರವಾಗಿಲ್ಲ, ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ, ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ 3% ಅಥವಾ ಫ್ಲಾಟ್ ಅಂತಾನೆ ಹೇಳ್ಬೋದು. ಬಟ್ ಕ್ವಾರ್ಟರ್ ಕ್ವಾರ್ಟರ್ ಡೌನ್ ಇದೆ. ಎಬಿಟ್ ಅಲ್ಲಿ ನೋಡಬಹುದು 155% ನೆಗೆಟಿವ್, ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ಬಿಟ್ಟಿದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ 420% ನೆಗೆಟಿವ್, 245 ಕೋಟಿಯಿಂದ 1,137 ಕೋಟಿ ನೆಗೆಟಿವ್ ಆಗಿದೆ, ಸೇಲ್ಸ್ ಲಾಸ್ ಆಗಿದೆ ಕಂಪನಿಗೆ, ನೆಟ್ ಪ್ರಾಫಿಟ್ ಲಾಸ್, ನೆಟ್ ಲಾಸ್. ಸೊ ಇಂಥ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ನಾವು ಕಳ್ಕೊಳ್ಳೋದೇ ಜಾಸ್ತಿ, ಪಡ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಸ್ಟಾಕ್ಗಳನ್ನ ಇಗ್ನೋರ್ ಮಾಡಬೇಕು, ಖಂಡಿತ ಇಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಲೇಬೇಡಿ. ಇನ್ವೆಸ್ಟ್ ಮಾಡುವಾಗ ನೀವು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ, ಅಟ್ ಲೀಸ್ಟ್ ಅಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದೆಯಾ ಕನ್ಸಿಸ್ಟೆಂಟ್ ಆಗಿ. ಸೊ ಅಂತ ಕಂಪನಿ ಆಗಿದ್ರೆ ಅದು 2 ರೂಪಾಯಿ ಇರಲಿ, 1 ರೂಪಾಯಿ ಇರಲಿ, 50 ರೂಪಾಯಿ ಇರಲಿ, ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅಂತ ನಂಬಿಕೆ ಇಟ್ಕೊಳ್ಬಹುದು. ಸೊ ಇಲ್ಲೇ ಈ ರೀತಿ ನೆಗೆಟಿವ್ ಇರುವಂತ ಕಡೆ ಸೊ ನಾವು ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅಂತ ನಂಬಿಕೆ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇನ್ ಕೇಸ್ ಮೇಲೆ ಹೋದ್ರೂ ಕೂಡ ಅದು ಜಸ್ಟ್ ಬಬಲ್ ಆಗಿರುತ್ತೆ, ಎಂದ ಒಂದಿನ ಬಬಲ್ ಬರ್ಸ್ಟ್ ಆಗುತ್ತೆ, ಆಗ ಸ್ಟಾಕ್ ಕೆಳಗಡೆ ಬಂದೇ ಬರುತ್ತೆ. ಹಾಗಾಗಿ ಎಂತ ಕಡೆ ಹೋಗೋದಕ್ಕಿಂತ ಅವಾಯ್ಡ್ ಮಾಡೋದು ಬೆಟರ್. ಹಾಗಾಗಿ ನಾನು ಈ ತರದ ಸ್ಟಾಕ್ ಗಳನ್ನ ಕವರ್ ಮಾಡೋದಿಲ್ಲ. ನೆಕ್ಸ್ಟ್ ಸಮಿಹಿ ಹೋಟೆಲ್ಸ್ ನೋಡಬಹುದು, ಕಂಪನಿಯ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್, 40% ಅಪ್ ಆಗಿದೆ. ಎಬಿಟ್ ಅಲ್ಲಿ 37% ಅಪ್ ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಆಗ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಆದ್ರೆ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಇದೆ, ಅಲ್ಲಿ ಜಾಸ್ತಿಯಿಂದ ಕಡಿಮೆ ಆಗಿದೆ, ಲಾಸ್ ಕಡಿಮೆ ಆಗಿದೆ. ಸೊ ಅದನ್ನು ಕೂಡ ಕೆಲವು ಸಲ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳುತ್ತೆ, ಬಟ್ ನೆಟ್ ಲಾಸ್ ಅಲ್ಲಿ ಇರುವಂತ ಕಂಪನಿ ಇಲ್ಲೂ ಕೂಡ ಅವಾಯ್ಡ್ ಮಾಡೋದು ಬೆಟರ್ ಈ ರೀತಿಯ ನಂಬರ್ಸ್ ಇದ್ದಾಗ. ನೆಕ್ಸ್ಟ್ ಎಲ್ಲರ ಫೇವರೇಟ್ ಸ್ಟಾಕ್ ರೈಲ್ವೆ ಕಂಪನಿ ತೀತಾಗರ್ ರೈಲ್ಸ್. ಸೊ ನೋಡಬಹುದು ಕಂಪನಿಯ ಬಿಸ್ನೆಸ್ ಅನ್ನ ಭರ್ಜರಿ ಇಂಪ್ರೂವ್ಮೆಂಟ್ ಅನ್ನ ಕಂಡಿದೆ, ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಸೇಲ್ಸ್ ಅಲ್ಲಿ ಇಯರ್ ಆನ್ ಇಯರ್ 25% ಅಪ್ ಆಗಿದೆ. ಹಾಗೆ ಎಬಿಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ, ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 69% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ 136% ಅಪ್ ಆಗಿದೆ. ಇಲ್ಲಿ ಎರಡು ಕಡೆ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಈ ಸ್ಟಾಕ್ ಅಲ್ಲಿ. ಆ ರೀತಿಯ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ, ನಾಳೆ ಈ ಸ್ಟಾಕ್ ಅನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ ಕೇಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ರೆ ಭಯ ಪಡುವಂತದ್ದೇನಿಲ್ಲ, ಆಗ್ಲೂ ಕೂಡ ಹೋಲ್ಡ್ ಮಾಡ್ಬೇಕಷ್ಟೇ. ಸೊ ಅಲ್ಲೂ ಎದುರುಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಕೆಲವು ಸಲ ಏನಾಗುತ್ತೆ, ಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ರಿಸಲ್ಟ್ ಚೆನ್ನಾಗಿದ್ರು ಕೂಡ ಶಾರ್ಟ್ ಟರ್ಮ್ ಹೊಸ ಪ್ರಾಫಿಟ್ ಬುಕ್ ಮಾಡ್ತಾರೆ, ಆಗ ಸ್ಟಾಕ್ ಕೆಳಗಡೆ ಬರುತ್ತೆ. ಸೊ ಅಂತ ಅವಕಾಶಗಳನ್ನ ಬಳಸ್ಕೊಳ್ಬೇಕು. ಹಾಗಂತ 5% ಬಿತ್ತು ಅಂತ ತಗೊಳ್ಳೋದಲ್ಲ, ಒಂದು 20% ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ಸೊ 20-25-30% ಈ ರೀತಿ ಒಳ್ಳೆ ಸ್ಟಾಕ್ ಗಳು ಡೌನ್ ಆದಾಗ ನಾವು ಒಂದೊಂದು ಇನ್ಸ್ಟಾಲ್ಮೆಂಟ್ ಆಗ್ತಾ ಇರಬೇಕು. ಅಂದ್ರೆ ನಮ್ಮ ಹತ್ರ ಎಷ್ಟಿದೆಯೋ ಅದರಲ್ಲಿ ಒಂದಷ್ಟು ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡ್ತಾ ಬಂದ್ರೆ ಆ ರೀತಿ ಮಾಡಿದಾಗಲೂ ಕೂಡ ಇನ್ನೂ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ. ಸೊ ನಾಳೆ ಈ ಸ್ಟಾಕ್ ಅನ್ನ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನೆಕ್ಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಸಲ್ಟ್ ಬಂದಿದೆ. ಸೊ ರಿಸಲ್ಟ್ ಅಲ್ಲಿ ಒಳ್ಳೆ ನಂಬರ್ಸ್ ಅನ್ನ ನೀವು
ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲೂ ಕೂಡ 27% ಅಪ್ ಇದೆ ಇಯರ್ ಆನ್ ಇಯರ್. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ, 1167 ಕೇಳಿದೆ. ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಅನ್ನ. ಇದು ಹೌಸಿಂಗ್ ಫೈನಾನ್ಸ್, ಎಲ್ ಐ ಸಿ ಶೇರ್ ಅಲ್ಲ, ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ MOIL ಕಂಪನಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ, ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ, ಇಲ್ಲೂ ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ, ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಈಗ ನೆಕ್ಸ್ಟ್ ರುದ್ರಾಭಿಷೇಕ್ ಎಂಟರ್ಪ್ರೈಸಸ್. ಈ ಸ್ಟಾಕ್ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ, ಹಾಗಾಗಿ ರಿಸಲ್ಟ್ ಅನ್ನ ಕವರ್ ಮಾಡ್ತಾ ಇದೆ. ರಿಸಲ್ಟ್ ಅಲ್ಲಿ ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿ 7% ಅಪ್ ಆಗಿದೆ. ಎಬಿಟ್ ಅಲ್ಲಿ 1% ಅಪ್ ಇದೆ. ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್. ನೆಟ್ ಪ್ರಾಫಿಟ್ ಅಲ್ಲಿ 4% ಅಪ್ ಆಗಿದೆ. ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಂತ ದೊಡ್ಡ ನಂಬರ್ಸ್ ಎಲ್ಲ ಡಿಫ್ರೆನ್ಸ್ ಆಗಿಲ್ಲ, ಸ್ಟಿಲ್ ಪಾಸಿಟಿವ್ ಇದೆ. ನೆಕ್ಸ್ಟ್ TCNS Clothing, ಇದ್ರ ಬಗ್ಗೆ ಕೂಡ ಹಲವಾರು ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ನಂಬರ್ಸ್ ಅನ್ನ ನೋಡಬಹುದು, ಅಂತ ಗ್ರೇಟ್ ನಂಬರ್ಸ್ ಅಲ್ಲ, ಎಲ್ಲ ಕಡೆ ಕೂಡ ರೆಡ್ ಅಲ್ಲೇ ಕಾಣ್ತಾ ಇದೆ ಅಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಎಬಿಟ್ ಅಲ್ಲೂ ಕೂಡ ನೋಡಬಹುದು ಮೈನಸ್ ಅಲ್ಲಿ, ಅಂದ್ರೆ ನೆಗೆಟಿವ್ ಕಂಪನಿ, ನೆಟ್ ಲಾಸ್ ಅಲ್ಲಿದೆ, ಒಳ್ಳೆ ನಂಬರ್ಸ್ ಅಂತೂ ಪ್ರೆಸೆಂಟ್ ಮಾಡಿಲ್ಲ. ನೆಕ್ಸ್ಟ್ ನೈಬ್. ಸೊ ನೈಬ್ ಅಲ್ಲಿ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, 15-62 ಹೋಗಿದೆ ಕಂಪನಿಯ ಸೇಲ್ಸ್. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 300% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್, ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ 500% ಅಪ್, ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಡಬಲ್ ಆಗಿದೆ. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೈಬ್. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನೆಕ್ಸ್ಟ್ ಮೆಟ್ ಪ್ಲಸ್ ಹೆಲ್ತ್, ಇದ್ರ ಬಗ್ಗೆ ಕೂಡ ಕೆಲವು ಪ್ರಶ್ನೆಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್. ಸೊ ನಂಬರ್ಸ್ ಚೆನ್ನಾಗಿದೆ, ಇಯರ್ ಆನ್ ಇಯರ್ ಆಗ್ಬೋದು, ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. 21% ಅಪ್ ಆಗಿದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 28% ಅಪ್. ನೆಟ್ ಪ್ರಾಫಿಟ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್, ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ. ನೆಕ್ಸ್ಟ್ ಫೈನ್ ಆರ್ಗಾನಿಕ್ಸ್. ಸೊ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಿದೆ ಅಂತ ಹೇಳ್ಬೋದು, ಯಾಕೆಂದ್ರೆ ನೋಡಬಹುದು 768 ಕೇಳಿದೆ. ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಡೌನ್ ಇದೆ. ಸೊ ಲಾಸ್ಟ್ ಕ್ವಾರ್ಟರ್ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು, ಹಾಗಾಗಿ ಸ್ಟಾಕ್ ಬಿದ್ದಿತ್ತು ಕೂಡ. ಸೊ ಈಗಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿತ್ತು. ಸೊ ನಾಳೆ ಅಗೇನ್ ಈ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಇದ್ರೂ ಇರಬಹುದು, ನೋಡೋಣ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. 36% ಡೌನ್ ಆಗಿ ಎಬಿಟ್ ಅಲ್ಲೂ 26% ಡೌನ್, ಪ್ರಾಫಿಟ್ ಅಲ್ಲಿ 11% ಡೌನ್. ಓವರ್ ಆಲ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಿ. ಮೇ ಬಿ ನೆಗೆಟಿವ್ ಇದ್ರೂ ಇರಬಹುದು, ಇನ್ ಕೇಸ್ ಏನಾದ್ರೂ ಪಾಸಿಟಿವ್ ಆಗ್ಬೇಕುತ್ತೆ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ರೀಸನ್ ಇರಬೇಕು ಅಷ್ಟೆ. ನಂಬರ್ಸ್ ಅಲ್ಲಂತೂ ಪಾಸಿಟಿವ್ ಇಲ್ಲ, ಏನಾದ್ರೂ ಪಾಸಿಟಿವ್ ಆದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಮೇಲೆ ಪಾಸಿಟಿವ್ ಆಗ್ಬೇಕಷ್ಟೆ. ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಸೊ ಈ ಎಲ್ಲ ಕಂಪನಿಗಳನ್ನ ನಿಮ್ಮ ರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ. ನಾನು ಹಲವಾರು ವಿಡಿಯೋಗಳಲ್ಲಿ ಕವರ್ ಮಾಡಿರುವಂತಹ ಸ್ಟಾಕ್ಗಳು, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಂಪನಿಗಳ ಬಗ್ಗೆ ಪ್ರಶ್ನೆ ಮಾಡಿರುವಂತಹ ಸ್ಟಾಕ್ಗಳ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೀನಿ. ಇನ್ನು ಹಲವಾರು ಸ್ಟಾಕ್ಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ, ನಾನು ಎಲ್ಲವನ್ನು ಕೂಡ ಕವರ್ ಮಾಡ್ಲಿಕ್ಕೆ ಹೋಗಿಲ್ಲ. ಯಾವೆಲ್ಲ ಸ್ಟಾಕ್ಗಳ ಬಗ್ಗೆ ನೀವು ಪ್ರಶ್ನೆಯನ್ನು ಮಾಡ್ತಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಸ್ಟಾಕ್ಗಳು, ಜೊತೆಗೆ ನಾನು ವಿಡಿಯೋಗಳಲ್ಲಿ ಕವರ್ ಮಾಡಿರುವಂತಹ ಕಂಪನಿಗಳ ಬಗ್ಗೆ ಕವರ್ ಮಾಡಿದ್ದೆ. ಸೊ ನಾಳೆ ಈ ಎಲ್ಲ ಸ್ಟಾಕ್ಗಳನ್ನ ನಿಮ್ಮ ರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸೊ ಹಾಗೆ ಲಾಂಗ್ ಟರ್ಮ್ಗೆ ಅಂತ ಇನ್ವೆಸ್ಟ್ ಮಾಡಿರೋರು ಶಾರ್ಟ್ ಟರ್ಮ್ ರಿಯಾಕ್ಷನ್ ಅನ್ನು ನೋಡಿ ಡಿಸಿಷನ್ ತಗೊಳ್ಬೇಡಿ, ಇದನ್ನ ಯಾವಾಗಲೂ ಕೂಡ ಮಾಡಬಾರ್ದು. ನಾವು ಲಾಂಗ್ ಟರ್ಮ್ ವಿಷನ್ ಮಾತ್ರ ನೋಡಬೇಕು. ಶಾರ್ಟ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಆಸ್ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಮಾಡ್ತಾ ಇರ್ತಾರೆ, ಎಂಟ್ರಿ ಎಕ್ಸಿಟ್ ಮಾಡ್ತಾ ಇರ್ತಾರೆ. ಸೊ ಅವುಗಳಿಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.